ಸರ್ ಈಗ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಈ ರೀತಿ ಚರ್ಚೆಗೆ ಅಂದರೆ ಸ್ಪರ್ಧೆಗೆ ಬರ್ತಾರೆ ಅಂತ ಅನಿಸ್ತಿದೆ ಸರ್ ಬಂದರೆ ನಿಜಕ್ಕೂ ಗೆಲ್ತಾರ ಹೇಗೆ ಸರ್ ಈಗ ನಾನು ಒಬ್ಬನೇ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೊಂದು ಇಲ್ಲಲ್ಲ ಅಂತ ಹೇಳಿದೆ ಅದು ಕೆಲವರು ಕಾಂಗ್ರೆಸ್ನವ್ರು ಟೀಕೆ ಮಾಡಿದ್ರು ನನಗೆ ನಾನೇನು ಹೇಳಿದೆ ನಾನು ಅನುಭವದ ಮೇಲೆ ಹೇಳ್ತೀನಿ ವೈಯಕ್ತಿಕ ಅಭಿಪ್ರಾಯ ಅಂತಲೇ ಹೇಳಿದೆ ಅದಕ್ಕೆ ನಮ್ಮ ಪಕ್ಷದ್ದು ಇದು ಅವರ್ಯಾರು ಹೇಳಲಿಕ್ಕೆ ಅಂತಲೂ ಹೇಳಿದರು ಜನಸಾಮಾನ್ಯರು ಕೇಳುವಾಗ ನಮಗೆ ಗೊತ್ತಿರೋದನ್ನು ಹೇಳ್ಬೇಕಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ನಮ್ಮ ಪಕ್ಷ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಿದ್ದಾರೆ ಹಂಗಾಗಿ ಇವರೆಲ್ಲೂ ಕೂಡ ಅವ್ರ ಪಕ್ಷನೇ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ ಅವರು ನಿಲ್ತೀವಿ ಅಂತೇಳಿದ್ರೆ ಸುರೇಶ್ ಅವ್ರು ನಿಲ್ತೀವಿ ನಿಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಣ್ಣ ತಮ್ಮಂದಿರು ಅವರು ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ಚರ್ಚೆ ಆಗ್ತಿದೆ ಸರ್ ಈಗ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವ್ರನ್ನ ಚನ್ನಪಟ್ಟಣದ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸರ್ ಸಾಧ್ಯ ಆಗುತ್ತೆ ಸರ್ ಅದು ಯಾವುದು ಸಾಧ್ಯ ಇಲ್ಲ ಅದು ಯಾವುದು ಕೂಡ ಸಾಧ್ಯ ಇಲ್ಲದಿರದು ಮಾತು ಯಾವುದು ಸಾಧ್ಯ ಇಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ